नमस्कार बंधु नानु निवृत्त प्राध्यापक डॉक्टर अर्जुन पंगन्नवर हे सीताराम वाहिनिया वाल्मीकि रामायण अंदु इंदु चिंतन कार्यक्रम 251ने संचिकेगे तम्मेल्लरिगू स्वागत। नानु तमगे हिंदिन संचिकेयल्लि महर्षि वाल्मीकियवरु भरतनिगे उपदेश माडुत्तारे, रामनु ತನ್ನ ತಂದೆ ಮತ್ತು ತಾಯಿಗೆ ಕೊಟ್ಟಂತ ವಚನವನ್ನು ಪಾಲಿಸಲಿ, 14 ವರ್ಷ ವನವಾಸ ಮುಗಿಸಿಕೊಂಡು ಬರಲಿ. ಅದರಂತೆ ರಾಮ ನಿನಗೇನು ಹೇಳಿದನ, ಅಣ್ಣ ನಿನಗೇನು ಹೇಳಿದನ, ಅದನ್ನು ನೀನೇನು ಮಾಡಬೇಕು, ಪಾಲಿಸಬೇಕು, ನೀ ಹೋಗು ರಾಜ್ಯವನ್ನು ಆಳಂತ ಹೇಳಿ ಸಮಾಧಾನದ ಮಾತುಗಳನ್ನು ಹೇಳ್ತಾನೆ. ಆದರೂ ಕೂಡ ಭರತ ಮತ್ತೆ ಕೈ ಮುಗಿದು ಅಣ್ಣನಲ್ಲಿ, ನೋಡು ನನ್ನ ತಂದೆ ತಾಯಿಗೆ ಇದರಿಂದ ಒಂದು ಆರೋಪ ಬಂದಿದೆ, ಅವರನ್ನು ಆರೋಪ ಮುಕ್ತ ಮಾಡುವುದಕ್ಕಾಗಿ ನೀ ಬಾ ಅಯೋಧ್ಯೆಗೆ. ಅದರಂತೆ ಅಯೋಧ್ಯೆ ಆಳುವಂತಹ ಅರ್ಹತೆ, ಬಲ, ಶಕ್ತಿ, ಯೋಗ್ಯತೆ ನನ್ನಲ್ಲಿಲ್ಲನ, ಅದಕ್ಕೆ ನೀನೇ ಬರಬೇಕಂತ ಹೇಳಿ, ಮತ್ತು ಭರತ ರಾಮನ ಮುಂದೆ ತನ್ನ ಅಳಲನ್ನು ಇಡ್ತಾನೆ, ಪ್ರಾರ್ಥನೆಯನ್ನು ಮಾಡ್ತಾನೆ. ಅದನ್ನೇ ಮುಂದುವರಿಸಿ ಭರತ ಹೇಳ್ತಾನೆ, ಓ ಕರುಣಾಮಯಿ ರಾಮ, ಎಲ್ಲರಿಗೂ ಕರುಣೆಯನ್ನು ಕೊಡುವಂಥ ರಾಮ, ಕರುಣೆಯನ್ನು ತೋರಿಸುವಂಥ ರಾಮ ನೀನು, ಅದಕ್ಕೆ ನನಗೂ ಕರುಣೆ ತೋರಿಸು, ಅಯೋಧ್ಯೆ ಜನರಿಗೂ ಕರುಣೆ ತೋರಿಸು ಅಂತ ಹೇಳ್ತಾನೆ. ಓ ಕರುಣಾಮಯಿ ರಾಮ, ಅಯೋಧ್ಯೆಗೆ ಮರಳು, ನಮ್ಮೆಲ್ಲರನ್ನು ರಕ್ಷಿಸು, ನಿನ್ನಲ್ಲಿ ಸಾಮರ್ಥ್ಯವಿದೆ, ನಮ್ಮನ್ನೆಲ್ಲ ಕಾಪಾಡಿಕೊಂಡು ಹೋಗೋದು, ನಮ್ಮ ಸೀಮೆಗಳನ್ನು ಕಾಪಾಡಿಕೊಂಡು ಹೋಗೋದು, ನಮ್ಮ ಸಾಮ್ರಾಜ್ಯವನ್ನು ಕಾಪಾಡಿಕೊಂಡು ಹೋಗುವಂಥ ಸಾಮರ್ಥ್ಯ ಅಣ್ಣ ನಿನ್ನಲ್ಲಿದೆ, ಅದಕ್ಕೆ ನಾವೆಲ್ಲ ಕೈ ಮುಗಿದು ಕೇಳಿದೆವಪ್ಪ, ನೀನು ಅಯೋಧ್ಯೆಗೆ ಮರಳು ಅಂಥೇಳಿ ಪುನಃ ಭರತ ರಾಮನಲ್ಲಿ ಕೇಳ್ಕೊಳ್ತಾನೆ. ಕೋರುತ ಭರತ ರಾಮನ ಕಾಲಿಗೆರಗಿದನು, ಹಿಂಗೆ ಕೇಳ್ಕೊಂತನ, ಉದ್ದ ಸಾಷ್ಟಾಂಗ ಶಿರ ಸಾಷ್ಟಾಂಗ ಹಾಕಿ ಅಣ್ಣನ ಎರಡು ಕಾಲುಗಳನ್ನು ಗಟ್ಟಿಯಾಗಿ ಹಿಡಿದನ. ಭರತನ ಕಪ್ಪು ವರ್ಣ ಭರತನ ಮೇಲೆತ್ತಿ, ನೋಡ್ರಿ ಇಲ್ಲಿ ಭರತನ ಒಂದು ವ್ಯಕ್ತಿತ್ವದ ಬಗ್ಗೆ ಹೇಳ್ತಾನೆ ವಾಲ್ಮೀಕಿಯವರು. ಭರತನ ಬಣ್ಣ ಹೇಗಿತ್ತಂದ್ರೆ ಕಪ್ಪು ಬಣ್ಣ ಇತ್ತು, ರಾಮನ ಬಣ್ಣ ಹೇಗಿತ್ತಂದ್ರೆ ಕಪ್ಪು ಬಣ್ಣ ಇತ್ತು. ಕಪ್ಪು ವರ್ಣದ ಭರತನನ್ನು ರಾಮ ಕೈಯಿಂದ ಮೇಲೆ ಕಾಲು ಬಿದ್ದಿರ್ತಾನೆ, ಎರಡು ರಟ್ಟಿ ಹಿಡ್ಕೊಂಡು ಮ್ಯಾಗ ಎಬ್ಬಿಸ್ತಾನೆ, ಅಪ್ಪಿಕೊಂಡು ಅವನನ್ನು ತನ್ನ ಹೃದಯಕ್ಕೆ ಅಪ್ಪಿಕೊಂಡು ರಾಮ ನುಡಿದನು, ಆನುವಂಶಿಕವಾಗಿ ಸಂಸ್ಕಾರದಿ ಎಲ್ಲವನ್ನು ಕಲಿತಿರುವೆ, ಇಷ್ಟ್ಯಾಕೆ ವೀಕ್ ಆಗಿದೆಯೋಪ್ಪ ಅಂತ ಕೇಳ್ತಾನವ, ಇಷ್ಟ್ಯಾಕೆ ನೀ ದುರ್ಬಲತೆಯನ್ನು ತೋರಿಸ್ತಾ ಇದ್ದೀಯಾ, ನಮ್ಮ ವಂಶ ಪರಂಪರೆಯಾಗಿ ಬರುವಂತಹ ಈ ಕಲೆ ಏನಿದೆ ಅಲ್ಲ, ಪರಾಕ್ರಮ ಏನಿದೆ ಅಲ್ಲ, ಸಬಲತೆ ಏನಿದೆ, ಯೋಗ್ಯತೆ ಏನಿದೆ, ಅದು ನಿನ್ನಲ್ಲಿ ಬಂದಿದೆ, ನೀನು ಯಾಕೋ ಏನು ಮಾಡ್ತಾ ಇದ್ದೀಯಾ, ನಾನು ಅಸಬಲ ಅಸಬಲ ಅಸಮರ್ಥ ಅಂತ ತೋರಿಸ್ತಾ ಇದ್ದೆ, ಇಲ್ಲ ಇದು ನಮ್ಮ ವಂಶ ಪರ ನಮ್ಮ ರಕ್ತದಲ್ಲಿ ಬಂದಿದೆ, ಇಕ್ಷವಾಕು ರಕ್ತದಲ್ಲಿ ಬಂದಿದೆ ಇದು, ಇದನ್ನು ಪರಾಕ್ರಮ ಏನಿದೆಲ್ಲ ಇದು ಬಂದಿದೆ, ದೇಶಗಳನ್ನು ರಾಜ್ಯಗಳನ್ನು ಆಳುವಂಥ ಸಾಮ್ರಾಜ್ಯಗಳನ್ನು ಆಳುವಂಥ ಕಲೆ ಏನಿದೆ, ಶೌರ್ಯ ಏನಿದೆ, ಸಬಲತೆ ಏನಿದೆ, ಸಾಮರ್ಥ್ಯ ಏನಿದೆ, ಅದು ಕಲಿತದ್ದಲ್ಲೋ ತಮ್ಮ ರಕ್ತದಾಗ ಬಂದಿದ್ದಿದೆ, ಯಾಕೆ ನೀ ಹಿಂಗೆ ಒಬ್ಬ ದುರ್ಬಲ ಮನುಷ್ಯನ ಜೊತೆ ಮಾತಾಡ್ತಾ ಇದ್ದೀಯ ಅಂತ ಹೇಳಿ ರಾಮ ಭರತನಿಗೆ ಹೇಳ್ತಾನೆ. ಅಯೋಧ್ಯೆ ಆಳು ಸಾಮರ್ಥ್ಯ ನಿನ್ನ ಅಯೋಧ್ಯೆ ಆಳುವ ಸಾಮರ್ಥ್ಯ ನಿನ್ನಲ್ಲಿದೆ ಭರತ ಅಂತ ಹೇಳ್ತಾನೆ. ಹೇಳ್ತಾ ಓ ಸಹೋದರ, ಜತೆಗಾರ, ಸಲಹೆಗಾರ, ಮಂತ್ರಿಗಳಿಂದ ಸಲಹೆ ಪಡೆ, ಅಯೋಧ್ಯೆ ರಾಜ್ಯ ಭಾರ ಮಾಡು. ನೋಡಿ ಇದು ಬಹಳ ಮಹತ್ವದಿದೆ, ನಾವು ಯಾವುದೇ ಅಧಿಕಾರಕ್ಕೆ ಸಿಕ್ಕೊಳ್ಳಿ ಯಾರ ಮಾತು ಕೇಳೋಕೆ ಹೋಗೋದಿಲ್ಲ, ನಮ್ಮನ್ನು ನಾವು ಚಿಲಾಯಿಸ್ಕೊತ ಹೋಗ್ತೀವಿ, ಎಲ್ಲ ಹೇಳ್ತಿರ್ತಾರೆ ನೋಡ್ರಿ ಮುಖ್ಯಮಂತ್ರಿಗಳ ಸಮಭಾಳು ಸಮಪಾಲು ಅಂತಿರ್ತಾರೆ, ಸಾವಿರ ಎಕರೆ ಗಂಟೆ ಭೂಮಿ ಆಸ್ತಿಗಳನ್ನು ಮಾಡ್ಕೊಂಡು ಹೊಂಟಿರ್ತಾರೆ, ಸಮಾಜವಾದ ತತ್ವಗಳನ್ನು ಹೇಳ್ತಾರೆ, ಜೆ ಪಿ ಮೂಮೆಂಟ್ ಬಗ್ಗೆ ಹೇಳ್ತಾರೆ, ಕಾರ್ಲ್ ಮಾರ್ಕ್ಸ್ ಬಗ್ಗೆ ಹೇಳ್ತಾರೆ, ಸ್ಟ್ಯಾಲಿನ್ ಬಗ್ಗೆ ಹೇಳ್ತಾರೆ, ಆದರೆ ಇವ್ರು ಯಾರೂ ಅದನ್ನು ಆಚರಣೆ ಮಾಡೋದಿಲ್ಲ.
ಬಸವಣ್ಣವರ ಬಗ್ಗೆ ಹೇಳ್ತಾರೆ. ಬಸವಣ್ಣವರು ಹೇಳ್ಬಿಟ್ಟಲ್ಲ, ಚಲಬೇಕು ಶರಣಂಗೆ ಪರಸ್ತ್ರೀಯ ಅನ್ನೋಲ್ಲೆಂಬ. ಇವ್ರು ಮುಂಜಾನೆ ಸಂಜೆ ತನಕ ಪರಸ್ತ್ರೀಯ ಮ್ಯಾಗ ಕಂಡಿರ್ತದೆ. ಚಲಬೇಕು ಶರಣಂಗೆ ಪರಧನವ ಅನ್ನೋಲ್ಲೆಂಬ. ಯಾರ್ಯಾರ ದುಡ್ಡನ್ನು ಯಾರ್ಯಾರ ಹೊಲನ ಹೆಂಗೆ ಬರ್ಸ್ಕೊಳ್ಬೇಕು, ಹ್ಯಾಂಗ ಮಾಡ್ಬೇಕು ಅಂತ ಇದೇ ತಲೆಯಾಗಿರ್ತೈತು. ಚಲಬೇಕು ಶರಣಂಗೆ ಪರದೈವ ಅನ್ನೋಲ್ಲೆಂಬ. ಇನ್ನು ಯಾರಿಗೂ ಅದು ಒಲಿದಿರ್ತೈತೆ ಅಧಿಕಾರ. ಆ ಅಧಿಕಾರ ನಾ ಹೆಂಗ ಹಡಪು ಮಾಡಲಿ ಅನ್ನೋದು. ಇಂಥ ಜನನ ಇದೆ. ಮತ್ತು ಇಂಥವ್ರು ಎಲ್ಲ ಹೆಸರು ಎಂಥವ್ರು ಹೇಳ್ತಿರ್ತಾರಂದ್ರೆ ಬಸವಣ್ಣವ್ರು ಹೇಳ್ತಿರ್ತಾರೆ. ಗೌತಮ್ ಬುದ್ಧ ನಡುರಾತ್ರಿಯಲ್ಲಿ 18 ವರ್ಷದ ವಯಸ್ಸಿನ ಹೆಂಡತಿ 1.5 ತಿಂಗಳದ ಮಗುವನ್ನು ಮಧ್ಯರಾತ್ರಿಯಲ್ಲಿ ಸಾಮ್ರಾಜ್ಯವನ್ನು ಬಿಟ್ಟು ಹೋಗಿಬಿಡ್ತಾನೆ. ನಾವು ಬುದ್ಧನ ಹೆಸರು ತಗೊಳ್ಬೇಕಾಗಿದ್ರೆ ಬುದ್ಧನ ಯೋಗ್ಯತೆ ನಮ್ಮಲ್ಲಿ ಇರಬೇಕು. ಅನ್ಯಾಯಿಗಳಾಗ್ಬೋದು, ಬುದ್ಧ ಹಾಕಿಕೊಟ್ಟ ಮಾರ್ಗದಲ್ಲಿ ಮಂಡಿಡ್ಬೋದು. ಸತ್ಯ ಬಯಕೆ ಇರಬಾರ್ದು. ಮೊದಲೇ ಇದೆ ಬಯಕೆದಿಂದ ಇವೆಲ್ಲ ನಡೀತಾವ. ಮನುಷ್ಯನಲ್ಲಿ ಕೆಟ್ಟ ಬಯಕೆಗಳಿರಬಾರ್ದು. ಒಳ್ಳೆ ಬಯಕೆ ಇದ್ರೆ ಅಡ್ಡಿ ಇಲ್ಲ, ಕೆಟ್ಟ ಬಯಕೆಗಳಿರಬಾರ್ದು ಅಂತ ಇವೆಲ್ಲ ಫಾಲೋ ಮಾಡಬೇಕು. ಅಂಬೇಡ್ಕರ್ ಅವರು ಹೆಚ್ಚಾಗಿ ಪ್ರಜಾಸತ್ತೆಗೆ ಮಹತ್ವ ಕೊಟ್ಟಾರ. ಪ್ರಜಾಸತ್ತೆಗಳಿಂದ ಅಂದರೆ ಪ್ರಜೆಗಳಿಂದ ನಡಿಬೇಕದು. ಇನ್ನು ನಾನು ಏನೋ ಓಟ್ಗಳನ್ನು ಕೊಂಡು ತಗೊಂಡು ಅಧಿಕಾರದಾಗ ಕೂತ್ಕೊಂಡು ಮತ್ತು ನಾನು ಹಿಟ್ಲರ್ಗತ್ತೆ ನಿರಂಕುಶ ಆಡಳಿತವನ್ನು ನನ್ನ ಮುಂದೆ ಯಾರೂ ಇಲ್ಲ, ನಾನೇನು ತಗೊಂಡದ ನಿರ್ಧಾರ ಬಂದು ಇನ್ನೊಬ್ಬರ ವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ನಿನ್ನ ನಡತೆಗಳು ಧಕ್ಕೆಯನ್ನು ಉಂಟು ಮಾಡ್ತಾ ಇದ್ರೆ, ಅವರ ಸ್ವಾತಂತ್ರ್ಯಗಳನ್ನು ಅಪಹರಣ ಮಾಡ್ತಾ ಇತ್ತಂದ್ರೆ ಅದು ಪ್ರಜಾಸತ್ತೆ ಅಲ್ಲ, ಅದು ಪ್ರಭು ಸತ್ತೆ, ಅದು ಮನೆತನದ ಸತ್ಯಗಳು. ಅದಕ್ಕೆ ಅಂಥವರಿಗೆ ಇಂಥ ಆಡಳಿತವನ್ನು ಬಯಸುವಂಥ ಮೈಂಡ್ಗಳಿಗೆ ಇವರು ಅಂಬೇಡ್ಕರ್ ಅವರ ಹೆಸರು ಯೋಗ್ಯ ಅನಿಸುವುದಿಲ್ಲ. ಅದಕ್ಕೆ ಇವತ್ತೇನಿದೆ ಹೇಳೋರು ಸಂತರ ಹೆಸರು ಹೇಳ್ತಾರೆ, ಮಾಡುವುದೆಲ್ಲ ಅವರು ಆಚಾರ ವಿಚಾರಗಳಿಂದಲ್ಲ ಅದರ ವಿರುದ್ಧನೇ ನಡೀತಿರ್ತಾರೆ. ಅದಕ್ಕೆ ಇಲ್ಲಿ ಮುಂದೆ ಹೇಳ್ತಾನೆ ಅವ, ನೋಡಪ್ಪ ಭರತ, ನೀನು ರಾಜ್ಯ ಅಂದರೆ ಪಟ್ಟಾಭಿಷೇಕ ಆದ ನಂತರ, ಅಯೋಧ್ಯ ರಾಜ್ಯನಾದ ನಂತರ ಏನು ಮಾಡಬೇಕಂದ್ರೆ ನಿನ್ನ ಸ್ವಂತ ನಿರ್ಧಾರಗಳನ್ನು ನೀನು ತಗೊಳಕ್ಕೆ ಹೋಗಬೇಡ. ಅಲ್ಲಿ ಒಂದು ಟೀಮ್ ಇದೆ, ಜತೆಗಾರರು ಇರ್ತಾರೆ, ಒಳ್ಳೆಯವ್ರ ಜತೆಗಾರರು ಇರಬೇಕು, ಮಾರ್ಗದರ್ಶನ ಮಾಡೋರು ಇರಬೇಕು. ಇಲ್ಲಿ ಇದನ್ನು ಮಾಡು. ಈಗ ಉದಾಹರಣೆಗೆ ಒಬ್ಬ MLA ಆಗ್ತಾನೆ, MLA ಆದ ಕೂಡಲೇ ಎಂಥ ಜತೆಗಾರರು ಕೊಡ್ತಾರಪ್ಪ ಅಂದರೆ ನಮ್ಗೆ ಟ್ರಾನ್ಸ್ಫರ್ ಮಾಡಿಸ್ರಿ, ನಮಗೊಂದು ಕಾಂಟ್ರಾಕ್ಟ್ ಕೊಡಿಸ್ರಿ, ನಮಗೊಂದು ನೌಕರಿ ಕೊಡಿಸ್ರಿ, ನನಗೆ ಅಲ್ಲಿ ಏನು ಏನೋ ಅಪರಾಧ ಮಾಡಿ ಬಂದೇನೆ, ನನ್ನ ಪೊಲೀಸರಿಂದ ಬಿಡಿಸ್ರಿ, ನನ್ನ ಮ್ಯಾಗೆ ಕೇಸ್ ಹಾಕಿದೆ. ಇಂಥ ಜೊತೆಗಾರರು ಇರ್ತಾರೆ. ನೀವು ಒಂದು ಸ್ಯಾಂಪಲ್ ಮಾಡಿರಿ, 225 ಮಂದಿದು ನೀವು ಇಂಟರ್ವ್ಯೂ ತೊಗೊಳ್ತಾ ಹೋಗಿಬಿಡಿ. ಒಂದು ಭಾಳಷ್ಟು ರಿಸರ್ಚ್ ಮೈಂಡೆಡ್ ಮತ್ತು ಸಲಕರಣೆಗಳು ಸಾಕಷ್ಟು ಅದಾವೆ. ನೀವೆಲ್ಲ ಯೂನಿವರ್ಸಿಟಿಗೆ ಹೋಗಿ ನಾವು ರಿಸರ್ಚ್ ಮಾಡಬೇಕಂತಿಲ್ಲ, ಸ್ವಂಚೆ ನೀವು ಪ್ರೈವೇಟ್ ರಿಸರ್ಚ್ ಮಾಡಿ ನೋಡಿ. ವೆಸ್ಟರ್ನ್ ಕಂಟ್ರಿದಾಗ ಪ್ರೈವೇಟ್ ರಿಸರ್ಚ್ ಮಾಡ್ತಾರೆ ಯಾವಾಗಲೂ, ಪ್ರೈವೇಟ್ ರಿಸರ್ಚನ್ನು ಭಾಳ ಯಶಸ್ವಿಯಾಗ್ಯವ. ನೀವು ಕೇಳಿರಿ, ಅಲ್ಲಿ ಹೋಗಿ ಅವ್ರನ್ನ ಇಂಟರ್ವ್ಯೂ ತೊಗೊಳ್ರಿ, ಒಂದು ಕ್ವಶನ್ ಇವನ್ ಮಾಡ್ಕೊಳ್ಳಿ, ಕ್ವಶನರ್ಸ್ ತಯಾರು ಮಾಡ್ಕೊಳ್ರಿ, ಇವನ್ನೆಲ್ಲ ಇಂಟರ್ವ್ಯೂ ತೊಗೊಳ್ರಿ. ನೀವು ಎಂಥವ್ರ ಜೊತೆಗಾರ ಅಂತ ಕೇಳಿದ್ರಪ್ಪ ಅಂದ್ರೆ ಅವ್ರ ಸುತ್ತಮುತ್ತ ಇರೋರೆಲ್ಲ ಏಜೆಂಟ್ಸನ ಇರ್ತಾರೋ. ಒಬ್ಬರ ಕಡೆ ಆಯಿತು, ನಿನಗೇನು ಟ್ರಾನ್ಸ್ಫರ್ ಮಾಡಬೇಕಾ, ಕೊಡು 10 ಲಕ್ಷ ರೂಪಾಯಿ, ಇವರಿಗೆ 5 ಲಕ್ಷ ರೂಪಾಯಿ ಪಾರ್ಟಿ ಫಂಡ್ ಕೊಡ್ತೀರಿ, ಟ್ರಾನ್ಸ್ಫರ್ ಮಾಡಿ. ಇಂಥವ್ರು ಇರ್ತಾರೆ. ಈ ಜೊತೆಗಾರ ಇರಬಾರ್ದು. ಜೊತೆಗಾರ ಎಂಥವಿರಬೇಕು, MLA ಆಗಿದ್ದಂದ್ರೆ ನಿನ್ನ ಮತಕ್ಷೇತ್ರದಾಗ ಹಳ್ಳಿ ಎಷ್ಟು ಬರ್ತಾವ, ಪ್ರತಿ ಹಳ್ಳಿದ ಒಂದೊಂದು ಸಮಸ್ಯೆ ಏನಿದೆ ಲಿಸ್ಟ್ ಮಾಡ್ಕೋಬೇಕಾ, ಆ ಮತಕ್ಷೇತ್ರದ ಸಂಪನ್ಮೂಲ ಏನಿದೆ, ಸಮಸ್ಯೆಗಳೇನಿದೆ, ಯಾವ ಇನ್ಫ್ರಾಸ್ಟ್ರಕ್ಚರ್ದ ಅವಶ್ಯಕತೆ ಇದೆ, ಮತ್ತು ಅದನ್ನೆಲ್ಲ ತಿಳ್ಕೊಬೇಕು. ಎಷ್ಟು ಜನ ಬಡವರು ಇದ್ದಾರೆ, ಯಾರ್ಯಾರಿಗೆ ಮನೆ ಸಮಸ್ಯೆಗಳದಾವ, ಯಾರ್ಯಾರಿಗೆ ಮನೆ ಇಲ್ಲ, ಕುಡಿಯಕ್ಕೆ ನೀರಿಲ್ಲ, ಹೊಲಗಳಿಲ್ಲ, ಇಂಥ ಎಲ್ಲ ಲಿಸ್ಟ್ ಮಾಡಿಕೊಂಡು 5 ವರ್ಷದಾಗ ಅಟ್ಲೀಸ್ಟ್ 120% ನೀವು ಸಾಲ್ವ್ ಮಾಡಿದರೆ ನೀವು MLA ಆಗಿ ಆ ಭಾಗದಿಂದ ಮತಕ್ಷೇತ್ರದಿಂದ ಬಂದದ್ದಕ್ಕೂ ಸಾರ್ಥಕ, ಇಲ್ಲಾಂದರೆ ನೀವು ಸ್ವಾರ್ಥಿಗಳನ್ನು ಸ್ವಾರ್ಥಕ್ಕಾಗಿ ಅಧಿಕಾರವನ್ನು ಉಪಯೋಗ ಮಾಡಿಕೊಂಡು ನೀವು ಕೋಟ್ಯಾಧೀಶರಾಗಿ ವಿಮಾನಗಳಲ್ಲಿಯೋ ಹಡಗುಗಳಲ್ಲಿಯೋ ಹಾರಾಟ ಆಡ್ತಾ ಹೋಗಿಬಿಡ್ತೀರಿ. ಅದು ಅಲ್ಲ, ಭಾರತದ ಸಂವಿಧಾನ ಕೂಡ ಇದೇ ಹೇಳ್ತಿದೆ. ನೀವು ಪ್ರತಿನಿಧಿಗಳಾಗಬೇಕಾಗಿತ್ತಂದ್ರೆ ಪ್ರತಿನಿಧಿಗಳ ಸಮಸ್ಯೆಗಳಿಗೆ ಸ್ಪಂದಿಸಬೇಕು, ಅವರ ಹಿತಕ್ಕಾಗಿ, ನಿಮ್ಮ ಹಿತಕ್ಕಾಗಿ ಅಲ್ಲ. ಸಂವಿಧಾನ ಓದೋರು ಯಾರು, ಓದ ತಗೊಳ್ತೀನೋ, ನಾನು ನಿಷ್ಪಕ್ಷಪಾತವಾಗಿರ್ತೇನೆ. ಇವತ್ತು ಓದ ತಗೊಳ್ತೀನೋ, ಮಾನ ಯೋಸನ ಚಲೋ ಅವನು ಹೊಡಿಲ, ಅವ್ರನ್ನ ಬೇರೆ, ಈ ಇಸಮ್ ಬೇರೆ, ಆ ಇಸಮ್ ಬೇರೆ, ಈ ಕಾಸ್ಟಿಸಮ್, ಕ್ಲಾಸಿಸಮ್, ಪಂಥಗಳು, ಹೊಡೆದಾಟ ಬಡದಾಟ, ಓದ ತಗೊಂಡಿರ್ತೀವಿ. ಎಲ್ಲರೂ ನನ್ನ ಮತದಲ್ಲಿ, ನನ್ನ ಮತ ಹಾಕಿದವರು, ಹಾಕದೇ ಇದ್ದವರು, ನನ್ನ ಮತಕ್ಷೇತ್ರದ ಏನಲ್ಲ ನನ್ನವರಂತ ನೀವು ಓದ್ ತಗೊಳ್ತೀರಿ. ಓದ್ ತಗೊಂಡು ಬಂದ ನಂತರ ನನ್ನ ವಿರುದ್ಧ ಓಟ ಹಾಕಿದಾನ, ನನ್ನ ವಿರುದ್ಧ ಕ್ಯಾನ್ವಾಸ್ ಮಾಡ್ಯಾನ, ಅವನ ಮೆತ್ತಗೆ ಮಾಡಿರಿ. ನೋಡಿ ಆಚಾರ ವಿಚಾರಗಳು ಹೆಂಗದವು. ಹಾಂ, ಅದಕ್ಕೆ ಇಲ್ಲಿ ಅವನು ಹೇಳ್ತಾನೆ, ಒಳ್ಳೆ ಜೊತೆಗಾರನಿಟ್ಕೋ,
ನಿನಗೆ ಆಡಳಿತದಲ್ಲಿ ಅವರು ಏನಾಗಿರಬೇಕು ಸಹಾಯಕರಾಗಿರಬೇಕು ಒಳ್ಳೆ ಸಲಹೆಗಾರನು ಇಟ್ಕೋ ಜೊತೆಗಾರ ಸ್ನೇಹಿತರು ಬಂದ್ರು ಹಿರಿಯರು ಬಂದ್ರು ಜೊತೆಗೆ ಒಂದು ಸಲಹೆಗಾರ ಟೀಮನ್ನ ಇಟ್ಕೋಬೇಕು ಎಂತ ಸಲಹೆಗಾರ ಒಳ್ಳೆ ಸಲಹೆ ಮಾಡೋರು ಸಂಜೆ ಆದ ಕೂಡಲೇ ಪಿಂಟ್ ಹಾಕೊಂಡು ಏನೇನು ಮಾಡ್ಕೊಂತ ಅಡ್ಡ ಈ ಸಲಹೆಗಾರ ಇರಬಾರದು ಇವತ್ತು ಅದು ಬಂದಿದೆ ಇವತ್ತು ಇದು ಬಂದಿದೆ ಇಲ್ಲಿ ಚಿಕನ್ ಬಂದದ ಅಲ್ಲಿ ಮಟನ್ ಬಂದದ ಅಲ್ಲಿ ಫಾರಿನ್ ದ ಬ್ರ್ಯಾಂಡ್ ಬಂದದ ಇಂಥ ಸಲಹೆಗಾರರಿಂದ ನೀವು ಜನಪ್ರತಿನಿಧಿಗಳು ದೂರಿರಿ ದ್ವೇಷಗಳನ್ನು ಬಿತ್ತುವಂತ ಜನರಿಂದ ಸಲಹೆಗಾರರಿಂದ ಜನಪ್ರತಿನಿಧಿಗಳು ದೂರ ಇರಬೇಕು ಜನಪ್ರತಿನಿಧಿಗಳು ಯಾವಾಗಲೂ ತನ್ನ ಪ್ರಜೆಗಳನ್ನೇ ತನ್ನ ದೇವರಂತ ಅವರನ್ನ ನಂಬಬೇಕು ದೇವರ ನಂಬಂದ್ರೆ ಮತ್ತೆ ಮೂಡ ನಂಬಿಕೆ ಅನ್ನಬೇಡ್ರಿ ಇಲ್ಲಿ ನಿಮ್ಮ ಪಾಲಿನ ದೇವರು ಯಾರಂದ್ರೆ ನಿಮಗೆ ಮತ ಚಲಾಯಿಸುವವರು ಮತ ನಿಮಗೆ ಕೊಡಬಹುದು ಕೊಡದೇ ಇರಬಹುದು ನಿಮ್ಮ ಮತಕ್ಷೇತ್ರದಾಗ ಬಂದ್ರಂದ್ರೆ ಅವರು ನಿಮ್ಮ ಪಾಲಿನ ದೇವರು ಅವರು ಎಲ್ಲ ಕೇಳ್ರಿ ಅಂತ ಅವರ ಬಗ್ಗೆ ಸಮಸ್ಯೆ ಯಾರ ಸಮಾಧಾನಗಳ ಬಗ್ಗೆ ಸಲಹೆ ಕೊಡ್ತಲ್ಲ ಅಂತ ಒಂದು ಸಲಹೆ ಮನ ಎಮ್ಮೆಲ್ಗಳ ಅಧ್ಯಕ್ಷನ ರಾಜನಾದ ತಕ್ಷಣ ಮೊದಲು ಅವರು ಏನು ಮಾಡ್ತಾರೆ ಬುದ್ಧಿವಂತ ತನಗೆ ಬುದ್ಧಿವಂತರನ್ನ ತಗೊಂಡು ಸಲಹಾ ಮಂಡಳಿ ನಿಮಗೆ ಇವದ ಸಲಹಾ ಮಂಡಳಿಗಳು ಅದಾವ ಈಗ ನಾ ಬಜೆಟ್ನಾಗೆ ಅದನ್ನು ನೋಡ್ತಿರ್ತೇವಲ್ಲ ಸ್ಟೇಟ್ ಬಜೆಟ್ ಆಗಲಿ ಸೆಂಟ್ರಲ್ ಬಜೆಟ್ ಆಗಲಿ ಎಲ್ಲ ದಾರಿನ ತಪ್ಪಿಸಿರ್ತಾರೆ ಯಾರ್ದೋ ಒಂದು ಕಡೆಗೆ ಎಲ್ ಐ ಸಿ ಕಂಪನಿಗಳದಾಯಿತು ಆ ಇದರದ್ದು ಇನ್ಸೂರೆನ್ಸ್ ಕಂಪನಿಗಳದಾಯಿತು ಇನ್ನು ಯಾವುದಕ್ಕೆ ಹೊಸ ಕಂಪನಿಗಳಾಯಿತು ಆ ಟೈಅಪ್ ಮಾಡ್ಕೊಳ್ತಾರೆ ಬಜೆಟ್ನಾಗೆ ಎಲ್ಲ ಪ್ರೊವಿಷನ್ಸ್ ತಂದು ಬಿಡ್ತಾರೆ ಟ್ಯಾಕ್ಸ್ ಪ್ರೊವಿಷನ್ಸ್ ರಿಬೇಟ್ ಕೊಡು ಕಾಲಕ್ಕೂ ಅಲ್ಲೇ ಅದೇ ಒಂದು ಬದಮಾಷ್ಗಿರಿ ಇದೆ ಎಲ್ಲರೂ ಸೇರಿಕೊಂಡು ಈ ಜನತೆಯನ್ನು ಟ್ಯಾಕ್ಸ್ದ ನೆಪದಲ್ಲಿ ಲೂಟ್ ಮಾಡ್ತಾ ಇದ್ದಾರೆ ಇವು ಪಾಪ ದುಡಿಬೇಕು 8 ತಾಸು ಗಂಟೆ ಗಳಿಸಿದ್ದನ್ನು ಟ್ಯಾಕ್ಸ್ ಕೊಡಬೇಕು ಊಟ ಮಾಡಕ್ಕೆ ಕೊಂಡ ತಗೋದ್ರ ಮೇಲೆ ಟ್ಯಾಕ್ಸ್ ಕೊಡಬೇಕು ಆ ಟ್ಯಾಕ್ಸ್ದ ಗಂಟೆ ಮೇಲೆ ಇವರು ಲಗಾಟಿ ಹೊಡ್ಕೊಂತ ಇವರು ದೊಡ್ಡ ದೊಡ್ಡ 200 ಕೋಟಿ 300 ಕೋಟಿ ರೂಪಾಯಿದ ಅರಮನೆಗಳನ್ನು ಕಟ್ಟಿಕೊಂಡು ಹೆಲಿಕಾಪ್ಟರ್ದಾಗ ವಿಮಾನದಾಗ ಅಡ್ಡಾಡೋದು ದೇಶ ವಿದೇಶಗಳನ್ನು ಪ್ರವಾಸ ಮಾಡೋದು ಇವರು ಏನು ಹಿಂದಿನ ರಾಜ ಮಹಾರಾಜ ಇರಾಕಿಲ್ಲ ಸಮ್ರಾಟಗಳು ಇರಾಕಿಲ್ಲ ಭರತನಂತ ಸಮ್ರಾಟರು ಕೂಡ ಇವರಷ್ಟು ಸುಖದಲ್ಲಿ ಇವರು ಇವರು ಮಾಡೋ ಸುಖ ಅಂದರೆ ಈ ಸುಖದಲ್ಲಿ ಇವರೇನು ಮಾಡ್ತಾರೆ ಈ ಸುಖದ ಹಿಂಗೆ ಇರಾಕಿಲ್ಲ ಅದಕ್ಕೆ ರಾಮ ಹೇಳ್ತಾ ನೋಡು ಒಳ್ಳೆ ಸಲಹೆಗಾರನ ತಗೊಂಡು ಆ ಸಲಹೆಗಾರರನ್ನು ಕೇಳ್ಕೋ ಒಂದು ಮಂತ್ರಿಗಳನ್ನು ನಿಮಗೆ ಆಗಲೇ ಅಯೋಧ್ಯೆ ಕಾಂಡದಲ್ಲಿ ದಶರಥನ ಮಂತ್ರಿಗಳು ಹೇಗಿದ್ರು ಅವರ ಅರ್ಹತೆಗಳೇನಿದ್ದು ಅಂತ ನಾನು ನಿಮಗೆ ಈಗಲೇ ಹೇಳೇನೆ ಅಂತಹ ಮಂತ್ರಿಗಳಿರಬೇಕು ಜಾತಿ ಮ್ಯಾಗ ನೀ ಮಂತ್ರಿಯಾಗು ರಿಸರ್ವೇಷನ್ ಕೋರ್ಟ್ ಆದ್ಮೇಲೆ ನೀ ಮಂತ್ರಿ ಅವನಲ್ಲಿ ಯೋಗ್ಯತೆ ಐತೋ ಇಲ್ಲೋ ಇಲ್ಲ ಇಲ್ಲದ ಯಾವ ಭಾಷೆದ ಮಂತ್ರಿ ಯಾವ ಚಮಚಾಗಿರಿ ಮಾಡಿದವ ಮಂತ್ರಿ ಯಾವ ಹಿಂದೆ ತೊಳೆದವ ಮಂತ್ರಿ ಯಾವ ಮುಂದೆ ತೊಳೆದವ ಮಂತ್ರಿ ಏನಿವೆಲ್ಲ ನೀವು ಮುಖ್ಯಮಂತ್ರಿ ಆಗಬೇಕಾದ್ರೆ ನೀವು ಮಂತ್ರಿಗಳಾಗಬೇಕಾಗಿತ್ತಂದ್ರೆ ಶಾಸಕರಾಗಬೇಕಾಗಿತ್ತಂದ್ರೆ ಮೊದಲು ಆತ್ಮಾಲೋಕನೆ ಮಾಡ್ಕೊಂಡು ಬಿಡಿ ಬಸವಣ್ಣವ್ರು ಹೆಂಗೆ ಕೂತಕ್ಕ ಚಿಂತನೆ ಮಾಡ್ತಾರಲ್ಲ ನಾನು ಏನು ನಾನು ಯೋಗ್ಯ ಐತೆ ಇದೇನೋ ಇಲ್ಲೋ ಸರಿ ಕಂಡಿತ್ತಂದ್ರೆ ಮಾತ್ರ ನೀವು ಏನು ಮಾಡಿ ಆ ಒಂದು ಜವಾಬ್ದಾರಿಯನ್ನು ತಗೊಳ್ಳಿ ನಿಮ್ಗೆ ಅದು ಜವಾಬ್ದಾರಿ ನೀವು ಹಾಕ್ಲಿಕ್ಕೆ ಆಗ್ತಾ ಇಲ್ಲ ನನ್ನಲ್ಲಿ ಸಾಮರ್ಥ್ಯ ಇಲ್ಲ ಅಂತ ಗೊತ್ತಂತಂದ್ರೆ ತ್ಯಾಗ ಮಾಡಿ ಅದನ್ನು ಒಳ್ಳೆ ನಿಮ್ಗೆ ದೇವರ ಬುದ್ಧಿ ಕೊಡ್ತಾನೆ ತ್ಯಾಗ ಮಾಡೋದು ಮೊದಲು ಮನುಷ್ಯ ಕಲಿಬೇಕಾದದ್ದು ತ್ಯಾಗ ನನಗೆ ಸಲ್ಲದ್ದು ಬೇಡಪ್ಪ ಬಸವನವ್ರು ಹೇಳ್ತಾರೆ ನನಗೆ ಸಲ್ಲದ್ದು ಎಲ್ಲಿದ್ದಾರೆ ಏನಯ್ಯ ನನಗೆ ಬೇಡ ಬೇಡ ನನಗೆ ಅದು ನನಗೆ ಯೋಗ್ಯ ಅಲ್ಲ ನಾ ಅದಕ್ಕೆ ಯೋಗ್ಯ ಅಲ್ಲ ರಾಂಗ್ ಕಾಂಬಿನೇಷನ್ ನನಗೆ ಬೇಕಾದದ್ದ ಸಿಗಲಿಲ್ಲ ನನಗೆ ಬೇಡದ ನನಗೆ ಸಿಕ್ತಂದ್ರೆ ಟೋಟಲಿ ಬೇಡದ ಸಿಕ್ಕಿತ್ತಂದ್ರೆ ದಟ್ ಈಸ್ ರಾಂಗ್ ಕಾಂಬಿನೇಷನ್ ಒಳ್ಳೆ ಪೋಸ್ಟ್ಗೆ ಒಳ್ಳೆ ವ್ಯಕ್ತಿ ಬರಬೇಕು ದಟ್ ಈಸ್ ದ ರೈಟ್ ಕಾಂಬಿನೇಷನ್ ಒಳ್ಳೆ ಪೋಸ್ಟ್ಗೆ ಕೆಟ್ಟ ವ್ಯಕ್ತಿ ಬಂದರೆ ದಟ್ ಈಸ್ ರಾಂಗ್ ಕಾಂಬಿನೇಷನ್ ಒಳ್ಳೆ ವ್ಯಕ್ತಿ ಕೆಟ್ಟ ಪೋಸ್ಟ್ ಕೊಟ್ಟರೆ ದಟ್ ಈಸ್ ಆಲ್ಸೋ ರಾಂಗ್ ಎರಡೂ ಅಲ್ಲ ಒಂದೇ ಅಂದರೆ ಯೋಗ್ಯತೆ ನೋಡಿಕೊಂಡು ನೀವು ಅಲ್ಲಿ ಅಧಿಕಾರಿಗಳನ್ನ ಮಂತ್ರಿಗಳನ್ನ ನೇಮಿಸಬೇಕು ಅದಕ್ಕೆ ಇಲ್ಲಿ ಮಂತ್ರಿಗಳಲ್ಲಿ ಎಂತ ಅರ್ಹತೆ ಇರಬೇಕು ಉದಾಹರಣೆಗೆ ಒಂದು ಎಕ್ಸಾಂಪಲು ನೀವು ವಿತ್ತ ಮಂತ್ರಿನ ಮಾಡಬೇಕಾಗಿದ್ರೆ ವಿತ್ತ ಮಂತ್ರಿಗೆ ಇದೆಲ್ಲ ಗೊತ್ತಿರಬೇಕು ತೆರಿಗೆ ಬಗ್ಗೆ ಗೊತ್ತಿರಬೇಕು ದೇಶ ಸಂಪನ್ಮೂಲಗಳ ಬಗ್ಗೆ ಗೊತ್ತಿರಬೇಕು ದೇಶ ಖರ್ಚು ಮಾಡೋದ್ರ ಬಗ್ಗೆ ಗೊತ್ತಿರಬೇಕು ಡಿಫೆನ್ಸ್ ಬಗ್ಗೆ ಗೊತ್ತಿರಬೇಕು ಆಡಳಿತ ಬಗ್ಗೆ ಗೊತ್ತಿರಬೇಕು ಇವೆಲ್ಲ ನಾಲೆಜ್ ಇದ್ದಾಗ ಮಾತ್ರ ಅಂತವನಿಗೆ ವಿತ್ತ ಮಂತ್ರಿ ನಮ್ಮಲ್ಲಿ ವಿತ್ತ ಮಂತ್ರಿಗಳು ಏನಿಲ್ಲ ದುಡ್ಡು ಎತ್ತು ಕೊಡಿಸ್ಬೇಕು ತೆರಿಗೆ ರೂಪದಾಗ 108 GST ಏನು GST GST ಸರ್ಪ್ಲೈಸ್ ಐತೆ ಅಂತಂದ್ರೆ ಸರ್ಪ್ಲಸ್ ಇದ್ದು ಬೇಡದಾಗ ಕಡಿಮೆ ಮಾಡಬೇಕಾದ ನೆಕ್ಸ್ಟ್ ಇಯರ್ ಇವರೆಲ್ಲ ಸರ್ಪ್ಲಸ್ ಆದಷ್ಟು ಚಲ ಮತ್ತೆ ಅದ್ರ 108 ಸ್ಕೀಮ್ ಹಾಕೊಂಡು ಖರ್ಚು ಮಾಡ್ಕೊತ ಹೋಗ್ತಾರೆ ಯಾರಿಗೆ ಇದು ಗಂಧಗಾಳಿ ಗೊತ್ತಿರೋದಿಲ್ಲ ವಿತ್ತದ ಬಗ್ಗೆ ಬಜೆಟ್ ಬಗ್ಗೆ ಅಂಥವರಿಗೆ ವಿತ್ತ ಮಂತ್ರಿ ಮಾಡಬಾರ್ದು ಅಂಥವರು ಅಂಥ ಪೋಸ್ಟ್ಗಳನ್ನು ತಗೊಳ್ಬಾರ್ದು ಎಜುಕೇಷನ್ದಾಗ ಗಂಧಗಾಳಿ ಇರೋದಿಲ್ಲ ಕಲ್ತಿರೋದಿಲ್ಲ ಅಂಥವನ್ನ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಮಾಡ್ತೀರಾ ಇದೆಂಥ ಅಲಾಟ್ಮೆಂಟು ನಿಮ್ಮದು ಇದು ವಂಡ್ರಸ್ ಈಗಿಂದ ನೋಡಬೇಕಾರೆ ಆಗ ಹಾಗಿಲ್ಲ ಆಗ ಅವರು ಯೋಗ್ಯರನ್ನು ನೋಡ್ತಿರು ನೋಡೇ ಕೊಡ್ತಿದ್ರು ಅವರು ಯೋಗ್ಯರಿದ್ರೆ ಮಾತ್ರ ಸ್ವೀಕಾರ ಮಾಡ್ತಿದ್ರು ಇಲ್ಲಿ ಬ್ಯಾಡ್ ಅಂತಿದ್ರು ಅಂತಹ ಒಂದು ಸಾಮಾಜಿಕ ಮಾನಸಿಕ ಸ್ಥಿತಿ ಇವತ್ತು ಪುನಃ ನೆಲೆಸಬೇಕಾಗಿದೆ ಪುನಃ ಅದನ್ನು ರಿವೈವ್ ಮಾಡ್ಕೊಳ್ಳೋ ಅಂತ ಸಂದರ್ಭ ಬಂದಿದೆ ಇನ್ನು ಇದೇ ರೀತಿಯಾಗಿ ರಾಮ ಮುಂದೆ
ಮತ್ತೇನು ಹೇಳ್ತಾನೆ ಬರ್ತೀನಿ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.